ಹಾಸನ ಜಿಲ್ಲೆಯಲ್ಲಿ ಕಳಪೆ ಬಿತ್ತನೆ ಬೀಜದ ಲೋಪದಿಂದಾಗಿ ಆಲೂಗೆಡ್ಡೆ ಬದನೆಕಾಯಿ ಮತ್ತು ಕೋಸು ಬೆಳೆಗಾರರಿಗೆ ಉಂಟಾದ ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಧರಣಿ ನಡೆಸಿದರು. ವಿಷಯ ತಿಳಿದ ಹಾಸನ ಜಿಲ್ಲಾ ಸಂಸದರಾದ ಪ್ರಜ್ವಲ್ ರೇವಣ್ಣನವರು ಸ್ಥಳಕ್ಕೆ ತೆರಳಿ ರೈತರಿಂದ ಅಹವಾಲು ಸ್ವೀಕರಿಸಿ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವುದಾಗಿ ತಿಳಿಸಿ ಧರಣಿ ಕೈಬಿಡುವಂತೆ ರೈತರಿಗೆ ಮನವಿ ಮಾಡಿದರು. ನಮ್ಮ ಜಿಲ್ಲಾ ಮಂತ್ರಿಯವರಿಗೆ ತಿಳಿಸಂತ ಕೆಲಸವನ್ನು ನಾವು ಮಾಡಿದ್ದೀವಿ. ಈಗ ಶೇಕಡಾ ಒಂದು 40-50% ರೈತರುಗಳಿಗಾಗಲೇ ಆಲೂಗೆಡ್ಡೆ ಬಿತ್ತನೆ ಮಾಡಿ ಇಂಥ ಪರಿಸ್ಥಿತಿ ಬಂದಿದೆ ಅಂತ ನಮ್ಗೆ ಗೊತ್ತಾಗಿದೆ. ಡಿ ಸಿ ಅವ್ರನ್ನ ಅವತ್ತು ಮಂಜೂರಿಗೋಗಿ ಅವ್ರು ಮಾಜರ್ ಮಾಡಿದ್ದಾರೆ. ಅವ್ರು ಬಂದ ಜಾಗ ಎಲ್ಲ ನೋಡಿ ಆ ಜಾಗ ಎಲ್ಲ ನೋಡ್ಕೊಂಡು ಬಂದು ಬಿತ್ತನೆ ಎಲ್ಲ ನೋಡ್ಕೊಂಡ್ಬಂದು ಅದನ್ನ ಮಾಡಿದ್ದಾರೆ. ಡಿ ಸಿ ಅವ್ರ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ಅವರೇನಂದ್ರು ಅಲ್ಲಿ ಸ್ಯಾಂಡ್ ಸಾಯಿಲ್ ಪ್ರಾಬ್ಲಮ್ ಇದೆ ಸರ್, ಸಾಯಿಲ್ ಅಲ್ಲಿ ಮಳೆ ಚೋರಿ ಆದಾಗ ಅಲ್ಲಿ ವೈರಸ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗಿ ಹೋದ ವರ್ಷ ಮಳೆ ಆಗಿರೋದು ಮತ್ತು ಈ ಸರ್ಬು ಮಳೆ ಆಗಿರೋದು ಬ್ಯಾಕ್ಟೀರಿಯಾ ಹೆಚ್ಚಾಗಿ ಈ ಥರ ಕೊಡ್ತೋಗಿದೆ ಅಂತ ಹೇಳಿದ್ರು. ನಾನು ಅವಾಗ ಒಂದು ಸಬ್ಮಿಷನ್ ಅಂತ ಹೇಳಿ ಅವರಿಗೆ ತಡೆ ಹಿಡಿದೆ ಸರ್, ಕೇವಲ ನಾವು ಬರೀ ಒಂದು ರೈತರುಗಳಿಗೆ ಅನ್ಯಾಯ ಆಗೋಂಥ ರೀತಿಯಲ್ಲಿ ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ರಿಪೋರ್ಟ್ ಕೊಡಬೇಕಾದ್ರೆ ದಯವಿಟ್ಟು ನೀವು ತಗೊಳ್ಬೇಕಾದ್ರೆ ಪೊಟ್ಯಾಟೊ ಏನು ಕೊಟ್ಟಿದ್ದಾರೆ ಸೀಡ್ಸ್, ಆಲೂಗೆಡ್ಡೆ ಸೀಡ್ಸ್ ಏನು ಕೊಟ್ಟಿದ್ದಾರೆ, ಬೀಜ ಏನು ಕೊಟ್ಟಿದ್ದಾರೆ, ಅದನ್ನು ನೀವು ಮೊದಲು ಪರಿಶೀಲನೆ ಮಾಡಬೇಕಾದ್ರೆ ಆ ರಿಪೋರ್ಟ್ ತಗೊಳ್ಬೇಕಾಗತ್ತೆ ಅಂತ ನಾನು ಹೇಳಿದ್ದೀನಿ. ಏನು ಮಾಡೋಣ, ನೀವು ಇದ್ರಿ ಅವರು ಆಲೂಗೆಡ್ಡೆ ರಿಪೋರ್ಟ್ಗಳನ್ನ ತಗೊಳ್ಬೇಕಾಗತ್ತೆ. ಆಲೂಗೆಡ್ಡೆ ಬಿತ್ತನೆದು ಏನಾಗಿದೆ ಅದ್ರ ಸಮಸ್ಯೆ ಇರ್ಬೋದು, ಇಲ್ಲಿ ರೈತರುಗಳು ಮೋಸ ಹೋಗ್ತಿದ್ದಾರೆ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನೀವು ನನಗೆ ಸರಿಯಾದ ರಿಪೋರ್ಟ್ ಕೊಡಬೇಕು ಅದ್ರ ಬಗ್ಗೆ ಅಂತ ನಾನು ಕುಮಾರಣ್ಣ ಅವತ್ತು ಎತ್ತಿದ್ದೀನಿ. ಆಮೇಲೆ ನಂತರ ಅವರು ಆ ರಿಪೋರ್ಟ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ರು, ಅದ ನಂತರ ಅದನ್ನ ಸುದ್ದಿ ಆಗಿಲ್ಲ. ಅದಕ್ಕೆ ನಾನು ಕೆಡಿಪಿ ಮೀಟಿಂಗ್ ಮತ್ತೆ ಇನ್ನೊಂದು ವಾರದಲ್ಲಿ ಗೋಪಾಲಯ್ಯನ ಅವರು ಕರೀತಾರೆ ಅಂತ ಹೇಳಿದ್ರು. ನಾವು ಆಯ್ತು ಕರೀಲಿ, ಅವ್ರ ಮಿನಿಸ್ಟರ್ ಜಿಲ್ಲಾ ಮಂತ್ರಿ ಅವ್ರು ಬಂದಾಗ ಕರೀಲಿ, ಆ ಚರ್ಚೆ ಮಾಡೋಣ ಅಂತ ನಾವು ಹೇಳಿದ್ವಿ. ಆ ರಿಪೋರ್ಟ್ ಅಷ್ಟು ನನಗೆ ಸಬ್ಮಿಟ್ ಮಾಡಿ ಅಂತ ಹೇಳಿದ್ವಿ. ಆಮೇಲೆ ನಂತರ ನಾವು ಮಾತಾಡಬೇಕಾದ್ರೆ ನಾವು ಕುಮಾರಣ್ಣ ಅವ್ರು ಒತ್ತಡ ಮಾಡಿದ್ರೆ ಕನಿಷ್ಠ ಪಕ್ಷ ಅವರು ಒಂದು ಎಕರೆಗೆ ಈ ನಾವು ಬಿತ್ತನೆ ಮಾಡಬೇಕಾದ್ರೆ 30,000 ರೂಪಾಯಿ ಖರ್ಚು ಬರುತ್ತೆ. ಆ 30,000 ರೂಪಾಯಿ ಅದು ಡಿ ಸಿ ಅವರು ಹೇಳಿದ್ರು, ನಮ್ಮ ಕುಮಾರಣ್ಣ ಅವರು ಹೇಳಿದ್ರು, ನೀವು ಫಸ್ಟ್ ಹೇಳಿದ್ರೆ ಆಮೇಲೆ ಅವರು ಡಿ ಸಿ ಅವರು ಅದನ್ನ ಒಪ್ಕೊಂಡ್ರು. ಅವರು ಕುಮಾರಣ್ಣ ಹೇಳಿದ್ರು 30,000 ರೂಪಾಯಿ ಖರ್ಚು ವೆಚ್ಚ ಬರುತ್ತೆ ಅವರಿಗೆ, ಆ ಶೇಕಡ ಅದಾದ್ರೂ 30,000 ರೂಪಾಯಿ ರೈತರುಗಳಿಗೆ ಕೊಡೋ ಅಂತ ಪರಿಹಾರ ಕೊಡೋ ಅಂತ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ರೈತರುಗಳು ಉಳುವಳಿಕೆ ಇರುತ್ತೆ ಸರ್, ಇಲ್ಲಾಂದ್ರೆ ರೈತರುಗಳು ತುಂಬಾ ಸಮಸ್ಯೆಗಳಾಗುತ್ತೆ, ನಾಳೆ ಬಹಳ ಪ್ರಾಬ್ಲಮ್ಗಳಾಗುತ್ತೆ ರೈತರುಗಳಿಗೆ ಅಂತ ನಾವು ಡಿ ಸಿ ಅವರು ಮತ್ತೆ ಕುಮಾರಣ್ಣ ಅವರು ಜಿಲ್ಲಾ ಮಂತ್ರಿಯವರಿಗೆ ಆಗಲೇ ವಿಷಯನ ತಲುಪಿಸಿದ್ದೀವಿ. ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಯವರು ಏನ್ ಹೇಳಿದ್ರು ಸರ್, ಇದು ಕ್ಯಾಬಿನೆಟ್ ಡಿಸಿಷನ್ ಆಗಬೇಕು, ಹಾಗಾಗಿ ನಾನು ನಮ್ಮ ಮುಖ್ಯಮಂತ್ರಿಯವರಿಗೆ ಗಮನಕ್ಕೆ ತರ್ತೀನಿ, ತಂದಂತ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ಇದಕ್ಕೇನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋಣ ಅನ್ನೋ ಒಂದು ಪರಿಹಾರ ಕೊಡೋಣ ಅನ್ನೋ ಒಂದು ದೃಷ್ಟಿಯಲ್ಲಿ ಮಾತಾಡಿದ್ರು. ನಾನು ಅವಾಗ ನಾನು ಕುಮಾರಣ್ಣ ಎದ್ದಿಟ್ಕೊಂಡು ಏನಂದ್ವಿ ಸರ್, ನೀವು ಅವಾಗ ಏನಾದ್ರು ನಮ್ಮ ಸಪೋರ್ಟ್ ಬೇಕು ಅಂದ್ರೆ ನಮ್ಮ ಪಕ್ಷದ ಎಲ್ಲಾ ನಾಯಕರುಗಳು ಎಲ್ಲಾ ಜನರು ಕೂಡ ನಾವು ಲೆಟ್ರಲ್ಲಿ ಇವತ್ತು ಸೈನ್ ಹಾಕೊಡ್ತೀವಿ, ದಯವಿಟ್ಟು ರೈತರುಗಳಿಗೆ ಅನ್ಯಾಯ ಆಗದೆ ಆದ್ರೆ ನಾವೆಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಕೂರ್ಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ರೈತರುಗಳಿಗೆ ತೊಂದರೆ ಆಗಬಾರದು.